Independent candidate from Hunsur Sharad Bachchegowda has received cooker as his election symbol. Reacting on his candidacy, he said he doesn't know whether his father and BJP MP from Chikbalapura, BN Bachchegowda, would campaign for him, but he was sure that the people believe in the works undertaken by his father and him and exuded confidence of winning the bipoles. Now, Sharad Bachchegowda has already got cooker as his symbol. Now, Sharad Bachchegowda now is confident of victory, and he's also said that he has already got his symbol, that is cooker. Now, ironically, there were several cookers which was already found in Hoskote, and many of them were to the election commission has already seized all of the cookers, but it said that they were going to be distributing all of them. ಸರ್, ಇವತ್ತು ಅಧಿಕೃತವಾಗಿ ನಮಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಕ್ರಮಸಂಖ್ಯೆ ಮತ್ತು ಚಿಹ್ನೆ ಅಲಾಟ್ಮೆಂಟ್ ಆಗಿದೆ. ಕ್ರಮಸಂಖ್ಯೆ 15, ಚಿಹ್ನೆ ಕುಕ್ಕರ್ ಆಗಿ ಬಂದಿದೆ ನಮಗೆ. ಅದರಿಂದ ಇವತ್ತು ನಮಗೆ ತುಂಬಾ ಒಂದು ಸಂತೋಷ, ಯಾಕಂದರೆ ಪ್ರೆಷರ್ ಕುಕ್ಕರು ಪ್ರತಿಯೊಬ್ಬರು ಮನೆಯಲ್ಲಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಬಳಸಕ್ಕಂಥ ಸಾಮಗ್ರಿ, ಎಲ್ಲರಿಗೂ ಕೂಡ ಈಸಿಯಾಗಿ ಪರಿಚಯ ಇರ್ತಕ್ಕಂಥ ಸಿಂಬಲು. ಇವತ್ತು ಅದ್ರ ಜೊತೆಗೆ ಏನು ಡೌಟ್ ಇತ್ತೋ, ಹಿಂಪಡಿತಾರೋ ನಿಲ್ತಾರೋ ಇಲ್ಲೋ ವಿಡ್ರಾಲ್ ಆಗ್ಬೋದೋ ಏನೋ, ಅದಕ್ಕೆಲ್ಲ ಒಂದು ತೆರೆ ಬಿಟ್ಟಂಗಾಗಿದೆ. 100% ಸ್ಪರ್ಧೆ ಮಾಡೋದು, 100% ಗ್ಯಾರಂಟಿ. ಇವತ್ತು ಚಿಹ್ನೆ ಕ್ರಮಸಂಖ್ಯೆ ಕೂಡ ಅಲಾಟ್ಮೆಂಟ್ ಆಗಿದೆ. ಇವತ್ತಿನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಊರುಗಳಲ್ಲಿ, ಗ್ರಾಮಗಳಲ್ಲಿ, ಎಲ್ಲ ಭಾಗಗಳಲ್ಲಿ ಓಡಾಟ ಮಾಡಿ ಈ ಸಿಂಬಲ್ನ ಎಲ್ಲರಿಗೂ ಪ್ರಚಾರ ಮಾಡ್ಕೊಂಡಂಥ ಜವಾಬ್ದಾರಿನ ನಾವು ಶುರು ಮಾಡ್ಕೊಳ್ತಾ ಕೆಲಸ. ಸರ್, ಉಚ್ಚಾಟನೆ ಅಂತ ಅದು ಹಿಂದೆನೆ ಹೇಳಿದ್ರು ಉಚ್ಚಾಟನೆ ಆಗುತ್ತೆ ಅಂತ. ಅದರಿಂದ ನಾವು ಇವತ್ತೇನು ಹೆಜ್ಜೆ ತೊಗೊಂಡಿದ್ದೀವೋ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೋಸ್ಕರ ತುಂಬ ಯೋಚನೆ ಮಾಡಿ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು, ನಾಯಕರು, ಮತದಾರರ ಜೊತೆ ನಾವು ಸಲಹೆ ಪಡೆದೇ ತೊಗೊಂಡಿರ್ತಕ್ಕಂಥ ಹೆಜ್ಜೆ. ಅದರಿಂದ ಇವತ್ತು ನಾವು ತೊಗೊಂಡಿರೋ ಸ್ಟೆಪ್ಸ್ ನಾವು ತೊಗೊಂಡಿದ್ದೀವಿ. ಮುಂದಕ್ಕೆ ಪಾರ್ಟಿ ಕಡೆಯಿಂದ, ವರಿಷ್ಠರ ಕಡೆಯಿಂದ, ನಾಯಕರ ಕಡೆಯಿಂದ ಅವರೇನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಅದರಲ್ಲಿ ಹೊಸಕೋಟೆ ಕೂಡ ಒಂದು ಪ್ರಮುಖವಾದ ವ್ಯಕ್ತಿ ಆಧಾರಿತವಾದಂಥ ಕ್ಷೇತ್ರ. ಅದರಿಂದ ನಮಗೆ ಈ ಬಾರಿ ನಂಬಿಕೆ ಇದೆ, ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟು ಯಾರು ಸತತವಾಗಿ ಒಂದು 6 ದಶಕಗಳಿಂದ ಈ ಕ್ಷೇತ್ರದ ಸೇವೆ ಮಾಡ್ಕೊಂಡು ಬಂದಿರೋ, ಈ ಕ್ಷೇತ್ರದ ಜನಕ್ಕೆ ಕೈ ಹಿಡ್ಕೊಂಡು ಬಂದಿರೋ, ಆ ಕ್ಷೇತ್ರದ ಒಬ್ಬೇ ಒಬ್ಬ ಏಕೈಕ ಅಭ್ಯರ್ಥಿನ ಜನ ಆಶೀರ್ವಾದ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ. ಸರ್, ಹೊಸಕೋಟೆ ತಾಲೂಕಲ್ಲಿ ತಾವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ 2008ರಿಂದ ಮೊದಲು ಭಾರತೀಯ ಜನತಾ ಪಾರ್ಟಿಗೆ ಮತ ಇದ್ದಿದ್ದು ಇಲ್ಲಿ ಬರೀ 3-5 ಸಾವಿರ ಓಟು. ಯಾವಾಗ ಬಚ್ಚೇಗೌಡರು ಗುಂಪು ಬಂತು ಬಿ ಜೆ ಪಿಗೆ ಸೇರಿಕೊಳ್ತು, ಆವಾಗ ಅದರ ಶಕ್ತಿ ಹೆಚ್ಚಾಗಿ ಇವತ್ತು 98,000ವರೆಗೂ ಹೋಯಿತು.